राघवेन्द्राय सत्यधन्मरताय च भजतां कल्पवृक्षाय नमदां कामधेनवे। श्री राघवेंद्र गुरु नमो नमो। श्री गुरुभ्यो नमः। हरि ओम। आपदाम अपहर्तारं दातारं सर्वसंपदां लोकाभिरामं श्रीरामं भूयो भूयो नमाम्यहं। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। भक्ति सुधा वाहिनीय आत्मीय वीक्षक बांधवरे, कलियुग कामधेनु कल्पतरु ಎಲ್ಲ ಭಕ್ತರ ಮನಸ್ಸಿನ ಇಷ್ಟಾರ್ಥಗಳನ್ನು ನೆರವೇರಿಸುವ ಮಂತ್ರಾಲಯ ಪ್ರಭುಗಳ ಶ್ರೀ ರಾಘವೇಂದ್ರ ಗುರುಸಾರ್ವಭೌಮರ ಆರಾಧನಾ ಮಹೋತ್ಸವ, ಅದರ ಅಂಗವಾಗಿ ಭಕ್ತಿ ಸುಧಾ ವಾಹಿನಿಯಲ್ಲಿ ರಾಘವೇಂದ್ರ ಗುರುಸಾರ್ವಭೌಮರ ಮಹಿಮೆಗಳನ್ನು ಕೊಂಡಾಡುವ ಸುಯೋಗ ಬಂದಿದೆ. ಹರಿವಾಯು ಗುರುಗಳು ನಿರ್ವಿಘ್ನವಾಗಿ ಈ ಚಿಂತನೆಯನ್ನು ನೆರವೇರಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ, ಮಂತ್ರಾಲಯ ಪ್ರಭುಗಳನ್ನು ನಾವು ನೀವೆಲ್ಲರೂ ಕೂಡ ಗುರುಗಳು ಗುರುಗಳು ಅಂತ ಕರೀತೇವೆ. ಏನಿದು ಗುರುಗಳು ಅಂದರೆ, ಗುರುವಾರ ಅಂತಂದರೆ ಭಾರಿ ಆನಂದ ಎಲ್ಲರಿಗೂ ಕೂಡ. ಗುರುವಾರ ರಾಯರ ಹುಟ್ಟಿದ ವಾರ ಅಲ್ಲ, ಗುರುವಾರ ರಾಘವೇಂದ್ರ ಸ್ವಾಮಿಗಳು ಬೃಂದಾವನ ಪ್ರವೇಶ ಮಾಡಿದ ದಿನ ಅಲ್ಲ, ಗುರುವಾರ ಅವರಿಗೆ ಆಶ್ರಮವಾದ ದಿನ ಅಲ್ಲ, ಮತ್ತೇನಿದು ಗುರುವಾರ? ಗುರು ಶಬ್ದಕ್ಕೆ ಗುರುತ್ವಾಕರ್ಷಣ ಶಕ್ತಿ ಅಂತ ಅರ್ಥ. ಭೂಮಿಯಲ್ಲಿ ಗುರುತ್ವಾಕರ್ಷಣ ಶಕ್ತಿ ಇದೆ. ಮೇಲ್ಹೋಗುವ ವಸ್ತುಗಳನ್ನು ಭೂಮಿ ಕೆಳಗಡೆಗೆ ಎಳಿತಾ ಇದೆ. ಆದ್ದರಿಂದ ಭೂಮಿ ಗುರುತ್ವಾಕರ್ಷಣತ್ವಾತ್ ಗುರು ಭೂಮಿ. ರಾಘವೇಂದ್ರ ಸ್ವಾಮಿಗಳು ಕೂಡ ಗುರುಗಳೇ. ಇವರು ಏನು ಮಾಡ್ತಾರೆ, ಇವರಲ್ಲಿ ಏನು ಗುರುತ್ವಾಕರ್ಷಣ ಶಕ್ತಿ ಇದೆ? ಭೂಮಿ ಮೇಲೆ ಹೋಗೋದನ್ನು ಕೆಳಗಡೆ ಎಳೆದರೆ ಕೆಳಗಡೆ ಬಿದ್ದವರನ್ನು ಮೇಲಕ್ಕೆ ಎತ್ತುವ ಗುರುತ್ವಾಕರ್ಷಣ ಶಕ್ತಿ ರಾಯರಲ್ಲಿ ಇದೆ. ಅದಕ್ಕೆ ಅವರನ್ನು ಪ್ರಾರ್ಥನೆ ಮಾಡ್ತಾರೆ. ಏನಂತ, ಸಂಸಾರೇ, ನಾವು ಈ ಘೋರವಾದ ಸಂಸಾರದಲ್ಲಿ ಮಾಮಗ್ನ ರೂಪಂ ಸದಾ ಮುಳುಗಿ ಹೋಗಿದ್ದೇವೆ. ನಾವು ನಮ್ಮನ್ನು ಎಬ್ಬಿಸಬೇಕಾದವರು ಯಾರು? ನೀವೇ, ಬೇರೆ ಯಾರೂ ಕೂಡ ಇಲ್ಲ. ನಮಗೆ ಜಗತ್ತಿನಲ್ಲಿ ದೇವರು ಅಂತಂದರೆ ತಿರುಪತಿಯ ತಿಮ್ಮಪ್ಪ, ಗುರುಗಳು ಅಂತಂದರೆ
ಮಂತ್ರಾಲಯದ ರಾಘಪ್ಪ. ಎಲ್ಲ ಜಾತಿ ಮತ ಭೇದಗಳನ್ನು ಮೀರಿ ಬಂದ ಭಕ್ತರಿಗೆ ಕೇವಲ ಭಕ್ತಿಯನ್ನು ಮಾಡಿದವರಿಗೆ ಸುಧೆಯನ್ನು ಉಣಿಸಿ ಕಳಿಸುವಂತಹ ನಿಜವಾದ ಭಕ್ತಿ ಸುಧಾ ಮಣಿಗಳು ಯಾರು ಅಂತಂದರೆ ರಾಘವೇಂದ್ರ ಸ್ವಾಮಿಗಳು. ಆದ್ದರಿಂದ ಅಂತಹ ರಾಘವೇಂದ್ರ ಸ್ವಾಮಿಗಳ ಮಹಿಮೆಗಳು ಅನೇಕಾನೇಕ ಮಹಿಮೆಗಳಿದ್ದಾವೆ. ಪ್ರತಿನಿತ್ಯದಲ್ಲಿ ನಾವು ಅವರನ್ನು ಚಿಂತನೆ ಮಾಡ್ತೇವೆ. ಗುರುಗಳೇ, ದಾಸರು ಹೇಳ್ತಾರೆ, ಸ್ಮರಿಸು ಗುರುಗಳ ಮನವೇ, ಸ್ಮರಿಸು ಗುರುಗಳ, ಸ್ಮರಿಸು ಗುರುಗಳ ಮನವೇ. ಆ ಗುರುಗಳನ್ನು ಚಿಂತನೆ ಮಾಡಿದರೆ ನಮಗೆಲ್ಲವೂ ಕೂಡ ವಿಶೇಷ ಧನ ದೊರಕುವುದು. ವಿಶೇಷ ಧನ ಅಂತಂದರೆ ಈ ಲೌಕಿಕ ಹಣ ಅಂತ ತಿಳ್ಕೊಳ್ಬಾರ್ದು. ಈ ಹಣಕ್ಕೆ ಬೆಲೆ ಇಲ್ಲಿ ಮಾತ್ರ, ಆದರೆ ನಮಗೆ ಇಹಪರಂಗಳಿಗೆ ಸುಖ ಆಗಬೇಕು ಅಂತ ಅನುಗ್ರಹವನ್ನು ರಾಯರು ಮಾಡ್ತಾ ಇದ್ದಾರೆ. ಯಾರು ಎಲ್ಲಿ ಕರೀತಾರೋ ಅಲ್ಲಿ ರಾಘವೇಂದ್ರ ಸ್ವಾಮಿಗಳು ಅನುಗ್ರಹವನ್ನು ಮಾಡ್ತಾರೆ. ನಮ್ಮ ಗುರುಗಳು ಒಂದು ಮಾತು ಹೇಳ್ತಾ ಇದ್ರು, ಕಂಡ ಕಂಡಲ್ಲಿ, ಕಂಡ ಕಂಡ ಊರುಗಳಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠಗಳಿದ್ದಾವೆ. ಎಲ್ಲರಿಗೂ ಪ್ರಶ್ನೆ ಬರಬಹುದು, ಯಾಕ್ರಿ ಈ ರೀತಿಯಾದ ಮಠಗಳನ್ನು ಕಟ್ತಾರೆ ಅಂತ. ಎಲ್ಲಿ ಕಳ್ಳರಿರ್ತಾರೋ ಅಲ್ಲಿ ಪೊಲೀಸ್ ಸ್ಟೇಷನ್ ಬೇಕು, ಎಲ್ಲಿ ಪಾಪಿಗಳಿರ್ತಾರೋ ಅಲ್ಲಿ ರಾಯರ ಮಠಗಳು ಬೇಕು ಪಾಪಿಗಳನ್ನು ಉದ್ಧಾರ ಮಾಡಲಿಕ್ಕೆ. ಇವತ್ತು ಪಾಪಿಷ್ಠರ ಸಂಖ್ಯೆ ಅಧಿಕ, ಅದಕ್ಕೆ ಮಠಮಾನ್ಯಗಳ ಸಂಖ್ಯೆಯೂ ಅಧಿಕ. ನಾವು ರಾಯರ ದರ್ಶನ, ರಾಯರ ಪಾದೋದಕದ ಪ್ರಾಶನ, ಅವರ ಮಂತ್ರಾಕ್ಷತೆಯನ್ನು ತಲೆಯಲ್ಲಿ ಹಾಕಿಕೊಳ್ಳೋದು, ಇದರಿಂದ ಎಲ್ಲ ಪಾಪಗಳು ಕೂಡ ಪರಿಹಾರ ಆಗ್ತಾ ಇದೆ. ಅಘಂ ದ್ರಾವಯತೆ ಯಸ್ಮಾತ್ ವೇಂಕಾರೋ ವಾಂಚಿತಾರ್ಥದ. ನಾವು ರಾಘವೇಂದ್ರ ಅಂದರೆ ಸಾಕು, ಎಲ್ಲ ಪಾಪಗಳು ಕೂಡ ದೂರ ಹೋಗ್ತಾ ಇದೆ. ರಾಯಬಾರೋ, ತಂದೆ ತಾಯಿ ಬಾರೋ, ನಮ್ಮನು ಕಾಯಿ ಬಾರೋ, ಮಾಯಿಗಳ ಮರ್ದಿಸಿದ ರಾಘವೇಂದ್ರ. ರಾಘವೇಂದ್ರ ಸ್ವಾಮಿಗಳು ಅಪಾರವಾದ ವಿದ್ಯೆ ಅವರ ಒಳಗಡೆ ಅಡಕವಾಗಿದೆ. ಸಾಲಂಕಾರಕ ಕಾವ್ಯ ನಾಟಕಯುತ ಕಾಣಾದ ಪಾತಂಜಲ, ಎಲ್ಲ ವಿದ್ಯೆಯಲ್ಲಿಯೂ ಕೂಡ ತಳಸ್ಪರ್ಶಿ ಪಾಂಡಿತ್ಯ. ಶ್ರೀಮನ್ಯಾಯಸುಧಾ ಗ್ರಂಥಕ್ಕೆ ಪರಿಮಳ ಗ್ರಂಥದ ರಚನೆಯನ್ನು ಮಾಡಿದ್ದಾರೆ. ಪ್ರತ್ಯಕ್ಷರಂ ಪ್ರತಿಪದಂ ಅನೇಕಾಕೂತ ಗರ್ಭಿತ ಅಂತ ಅನೇಕ ರಾಯರ ಒಂದೊಂದು ವಾಕ್ಯಗಳು ಕೂಡ ಅದ್ಭುತವಾಗಿರ್ತಕ್ಕಂಥದ್ದು. ರಾಯರು ಸಂಕ್ಷೇಪ ವಿಸ್ತಾರಾಭ್ಯಾಂ ಚ ಪ್ರವದಂತಿ ಮನೀಷಿಣ. 24,000 ಶ್ಲೋಕದ ರಾಮಾಯಣವನ್ನ 11 ಶ್ಲೋಕದಲ್ಲಿ ಹೇಳ್ತಾರೆ. 32 ಅಧ್ಯಾಯದ ತಾತ್ಪರ್ಯ ನಿರ್ಣಯವನ್ನ ಕೇವಲ 36 ಶ್ಲೋಕದಲ್ಲಿ ಹೇಳಿಬಿಡ್ತಾರೆ. ಇಡೀ 101 ಅಧ್ಯಾಯದ ಭಾಗವತದ ಕೃಷ್ಣನ ಕಥೆಯನ್ನ ಕೇವಲ ಒಂದು 20 ಚಿಲ್ಲರೆ ಶ್ಲೋಕದಲ್ಲಿ ಮುಗಿಸ್ತಾರೆ. ನದಿ ನದಗಳ ತಾರತಮ್ಯವನ್ನು ತಿಳಿಸ್ತಾರೆ, ರಾಜಗೋಪಾಲ ಸ್ತುತಿಯನ್ನು ತಿಳಿಸ್ತಾರೆ, ವಿಸ್ತೃತವಾದ ಗೀತಾ ವಿವೃತಿಯನ್ನು ಬರೀತಾರೆ, ಭಾಟ್ಟ ಸಂಗ್ರಹವನ್ನು ಮಾಡ್ತಾರೆ, ಮಂತ್ರಾರ್ಥ ಸಂಗ್ರಹವನ್ನು ಮಂತ್ರಾರ್ಥ ಮಂಜರಿಯನ್ನು ಬರೀತಾರೆ. ರಾಘವೇಂದ್ರ ಸ್ವಾಮಿಗಳು ಅನೇಕ ಉಪನಿಷತ್ತುಗಳಿಗೆ ಪ್ರತ್ಯೇಕ ಪ್ರತ್ಯೇಕವಾದ ಶಬ್ದಗಳ ಖಂಡಾರ್ಥಗಳನ್ನು ಬರೀತಾರೆ.
ವೇದಗಳಿಗೆ ಅರ್ಥವನ್ನು ಹೇಳೋದು ಸುಲಭದ ಮಾತಲ್ಲ. ಆದ್ದರಿಂದ ಮಂತ್ರಾಲಯ ಪ್ರಭುಗಳ ವಿದ್ವತ್ತು ಪಾಂಡಿತ್ಯ ಒಂದು ಮುಖ, ಮತ್ತೊಂದು ಮುಖ ಪವಾಡಗಳು. ಎಂತೆಂಥ ಪವಾಡಗಳು! ಅವರ ಪಾದೋದಕ ಪ್ರಾಶನ, ಅದರಿಂದ ನಾವು ಅನೇಕ ಕಡೆಗಳಲ್ಲಿ ಎಂತೆಂಥ ರೋಗಗಳು. ಎಪ್ಪಿಬೆ ಜಲಮೇ ನಿತ್ಯಂ, ಅಲ್ಲಿ ಅವರ ಪಾದೋದಕವನ್ನ ಯಾರು ಕುಡಿತಾನೋ. ತಸ್ಯ ಕುಕ್ಷಿಗತಾ ದೋಷಾಃ ಸರ್ವೇ ನಶ್ಯಂತಿ ತತ್ಕ್ಷಣಾತ್. ರಾಯರ ಪಾದೋದಕವನ್ನ ಕುಡಿದ್ರೆ ನಮ್ಮ ಹೊಟ್ಟೆಯ ಒಳಗಿನ ರೋಗಗಳೆಲ್ಲ ನಾಶ ಆಗ್ತದೆ. ಅಲ್ಲರಿ, ಪಾದೋದಕವನ್ನ ರೋಗ ಇದ್ದವರು ಮಾತ್ರ ತಗೊಳ್ಬೇಕಾ? ಇಲ್ಲ, ಪ್ರತಿಯೊಬ್ಬ ತಗೊಳ್ಬೇಕು. ನಮ್ಮ ಎಲ್ಲರ ಒಳಗೂ ಕೂಡ ರೋಗ ಒಂದು ಕಾಯಂಆಗಿದೆ. ಯಾವುದು? ನಾನು ಅಂತನ್ನುವಂತಹ ರೋಗ, ಅರಿಷಡ್ ವರ್ಗಗಳು ಅಂತನ್ನುವ ರೋಗ, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ, ಅರಿಷಡ್ ವರ್ಗದ ರೋಗ ಒಳಗಡೆ ಹರಡ್ತಾ ಇದೆ. ಎಲ್ಲ ನನ್ನಿಂದ ಅಂತನ್ನೋ ರೋಗ ಇದೆ. ಆ ರೋಗ ನಿವಾರಣೆ ಆಗಬೇಕಾದ್ರೆ ರಾಯರ ಪಾದೋದಕ ಎಪ್ಪಿಬೆ ಜಲಮೇತೇನ ಸ್ತೋತ್ರೇಣೈವಾಭಿಮಂತಿತ ತಸ್ಯ ಕುಕ್ಷಿಗತಾ ದೋಷ ಸರ್ವೇ ನಶ್ಯಂತಿ ತತ್ಕ್ಷಣಾತ್. ಆ ಕ್ಷಣದಲ್ಲಿ ಎಲ್ಲ ರೋಗಗಳು ಪರಿಹಾರ. ಇದಕ್ಕೆ ಉದಾಹರಣೆಯನ್ನ ಅನೇಕ ಕಡೆಗಳಲ್ಲಿ ನಾವು ನೋಡ್ತೇವೆ. ಇವತ್ತಿಗೂ ಕೂಡ ಯಾರಿಗಾದರೂ ಕೂಡ ಭೂತ ಪ್ರೇತಗಳ ಆವೇಶ ಆದರೆ ರಾಯರ ಪಾದೋದಕವನ್ನ ಪ್ರೋಕ್ಷಣ ಮಾಡೋದ್ರಿಂದ ಆ ರೋಗಗಳೆಲ್ಲ ದೂರ ಆಗ್ತಾ ಇದೆ, ಆ ಭೂತ ಬಾಧೆಗಳೆಲ್ಲ ದೂರ ಆಗ್ತಾ ಇದೆ. ಇದು ರಾಯರ ಮಹಿಮೆ. ಅನೇಕರಿಗೆ ಪಾದೋದಕ ಪ್ರಾಶನದಿಂದ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಯ ಸುಪಾಠವಾದಿ ಎಲ್ಲವನ್ನ ದತ್ವ. ಶರೀರೋತ್ತ ಸಮಸ್ತ ದೋಷಾನ್ ಹತ್ವ, ನಮ್ಮ ದೇಹದ ಒಳಗಿರುವ ಎಲ್ಲ ರೋಗಗಳನ್ನ ನಾಶ ಮಾಡಿ ನಮ್ಮನ್ನ ರಾಯರು ರಕ್ಷಣೆ ಮಾಡ್ತಾ ಇದ್ದಾರೆ. ಹೀಗೆ ರಾಯರ ಪಾದೋದಕಕ್ಕೆ ಅಪಾರವಾದ ಶಕ್ತಿ. ಇನ್ನು ರಾಯರಿಗೆ ಮತ್ತೊಂದು ಅನುಗ್ರಹ ಮಾಡುವ ಕಾಳಜಿ ಭಕ್ತರಿಗೆ, ಯಾರು ಬರ್ತಾರೋ ಅವರಿಗೆ ಬೇಕಾದ್ದನ್ನ ಕೊಟ್ಟು ಕಳಿಸ್ತಾರೆ. ಯಾರು ಏನು ಕೇಳಿದರೂ ಕೂಡ ಕೊಡ್ತಾರೆ. ಪ್ರಸಿದ್ಧವಾದ ಕಥೆ ಏಡ ಮುಖೋಪಿ ವಾಕ್ಪತಿ ಖಂಗು ಪಂಗೋಪಿ ಜಾಯತೆ. ಮಂತ್ರಾಲಯಕ್ಕೆ ಇಬ್ಬರು ಸೇವೆ ಮಾಡಲಿಕ್ಕೆ ಬಂದಿದ್ರು. ಒಬ್ಬ ಬಡವ, ಇನ್ನೊಬ್ಬ ಕುಂಟ. ಇಬ್ಬರೂ ಕೂಡ ರಾಯರ ಬೃಂದಾವನದ ಸುತ್ತಲಲ್ಲಿ ಮಲ್ಕೊಂಡಿದ್ದಾರೆ. ಒಂದೇ ಸಮಯಕ್ಕೆ ಇಬ್ಬರಿಗೂ ಸ್ವಪ್ನ. ಏನಂತ ಬಡವನಿಗೆ ಹೇಳಿದರು, ಆ ಕುಂಟನ ಚೀಲದಲ್ಲಿ ಹಣ ಇದೆ, ನೀನದನ್ನು ತಗೊಂಡು ಹೊರಟು ಬಿಡು ಅಂತ ಹೇಳಿದರು. ಆ ಕುಂಟನಿಗೆ ಸ್ವಪ್ನ, ನಿನ್ನ ಚೀಲದಲ್ಲಿ ಒಬ್ಬ ಕೈ ಹಾಕಿ ದುಡ್ಡು ತೆಗಿತಾನೆ, ನೀನವನನ್ನು ಹಿಡಿಬೇಕು ಅಂತ. ಅವನು ದುಡ್ಡು ತೆಗೆದು ಇನ್ನೇನು ಹೊರಟ, ಎಚ್ಚರ ಆಯಿತು. ಅವನ ಹಿಂದೆ ಇವನೂ ಕೂಡ ಕುಂಟ ಓಡ್ತಾ ಓಡ್ತಾ ಹೋದ. ಇಬ್ಬರಿಗೂ ಏಕಕಾಲದಲ್ಲಿ ಅನುಗ್ರಹ. ಕುಂಟ ಓಡುವಂತೆ ಆದ, ನಿರ್ಧನಿಕ ಧನಿಕನಾದ. ರಾಯರು ಈ ರೀತಿಯಾದ ಅನುಗ್ರಹವನ್ನು ಮಾಡಬಲ್ಲರು. ಅನೇಕರು ಅವರ ಮೃತ್ತಿಕೆಯನ್ನು ಕೊಟ್ಟು ಕಳಿಸಿದ ಆ ನೀರಿನ ವೆಂಕಣ್ಣ ಆ ಮೃತ್ತಿಕೆಯ ಚೀಲವನ್ನು ಎಸೆದರೆ
ದೇಸಾಯಿ ಮನೆ ಮೇಲೆ ಬಂದ ಭೂತ ಪ್ರೇತ ಪಿಶಾಚಾದಿಗಳೆಲ್ಲ ಭಸ್ಮ ಆದುವಂತೆ. ಅಂತಹ ಪವಾಡ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಅಂತಂದ್ರೆ ಯಾವುದೋ ರೀತಿಯಿಂದ ನಾವು ಅವರ ಸೇವೆಯನ್ನು ನಾವು ಮಾಡಬೇಕು. ನಮಗೆ ರಾಯರ ಸೇವೆ ಮಾಡಲಿಕ್ಕೆ ಆಗಿಲ್ಲ ಅಂತಂದ್ರೆ ನಾವು ಮಂದಭಾಗ್ಯರು ಅಂತ ತೀರ್ಮಾನ ಮಾಡಿಕೊಳ್ಬೇಕು. ಯಾಕೆಂದ್ರೆ ದಾಸರೇ ಹೇಳ್ತಾರೆ, ಮಂದಭಾಗ್ಯರಿಗೆ ದೊರಕದಿವರ ಸೇವಾ ಶರಣರ ಸಂಜೀವ. ರಾಯರು ಕೇವಲ ಶಾಸ್ತ್ರ ಪವಾಡ ಇಷ್ಟು ಮಾತ್ರ ಅಲ್ಲ, ಸಂಗೀತ ಪ್ರಿಯ ಮಂಗಲ ಸುಗುಣತ ರಂಗ ಮುನಿಕುಲೋತ್ತುಂಗ ರಾಘವೇಂದ್ರ ಸ್ವಾಮಿಗಳು. ವೀಣೆ ವೆಂಕಣ್ಣ ಭಟ್ಟರ ವಂಶದಲ್ಲಿ ಬಂದಂತಹ ಅನರ್ಘ್ಯರತ್ನ, ಒಳ್ಳೆಯ ವೈಣಿಕ ವಿದ್ವಾಂಸರು. ಅಂತಹ ಸಂಗೀತ ಸಾಹಿತ್ಯ ಪವಾಡ ಕಾರುಣ್ಯ ನಮಗೆ ಅಸೆಂಬ್ಲಿಯಲ್ಲಿ ಒಂದೊಂದಕ್ಕೆ ಒಬ್ಬೊಬ್ಬ ಮಂತ್ರಿಗಳಿರ್ತಾರೆ, ಆದರೆ ಎಲ್ಲ ಮಂತ್ರಿಗಳು ಸೇರಿ ಒಂದು ಕಡೆ ಯಾರಾದರೂ ರಾಜ ನಮಗೆ ಬೇಕು ಅಂತಂದರೆ ಅದು ಗುರುರಾಜರು ಮಾತ್ರ, ಬೇರೆ ಯಾರಲ್ಲಿಯೂ ಕೂಡ ನಾವು ಅದನ್ನು ಆ ಕಾರುಣ್ಯವನ್ನು ನಾವು ಕಾಣೋದಿಲ್ಲ. ಕೇವಲ ಅನೇಕ ಜನ ಇವತ್ತು ಚಲನಚಿತ್ರ ನಟರಿರ್ಬೋದು, ಕ್ರೀಡಾಪಟುಗಳಿರ್ಬೋದು, ಯತಿಗಳಿರಬಹುದು, ಎಲ್ಲರಿಗೂ ಕೂಡ ಅವರವರ ಎಕ್ಸ್ಪೀರಿಯನ್ಸೇ ದೊಡ್ಡ ಪವಾಡ. ಕೆಲವದನ್ನು ಹೇಳ್ಕೊಳ್ಳಿಕ್ಕಾಗ್ತದೆ, ಕೆಲವುದನ್ನು ಹೇಳಿಕೊಳ್ಳಿಕ್ಕಾಗೋದಿಲ್ಲ. ನಡೆದ ಘಟನೆ, ಕರೋನಾ ಸಂದರ್ಭದಲ್ಲಿ ಪ್ರಸಿದ್ಧ ಚಾರ್ಟೆಡ್ ಅಕೌಂಟೆಂಟ್ ಒಬ್ರು, ಅವರ ಹೆಸರನ್ನ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ಅವರನ್ನ ಅಡ್ಮಿಟ್ ಮಾಡಿದ್ದಾರೆ. ವೈದ್ಯರು ಹೇಳಿದರು ಅವರು ನೀರು ಕುಡಿಲಿಕ್ಕೇ ಇಲ್ಲ ಅಂತ. ಸರಿ, ಬಾಯಾರಿಕೆ ಆಗ್ತಾ ಇದೆ, ಬಾಯಲ್ಲಿ ಒಂದೊಂದೇ ಹನಿ ನೀರನ್ನು ಹಾಕಿ ಅದನ್ನು ಕುಡಿಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ತಡೆಯಲಾರದ ಬಾಯಾರಿಕೆ. ಆಗ ಆ ಚಾರ್ಟೆಡ್ ಅಕೌಂಟೆಂಟು ಏನಿದ್ರು ರಾಯರನ್ನು ನೆನಪು ಮಾಡಿಕೊಂಡ್ರಂತೆ, ರಾಯರೇ ನನಗೆ ತುಂಬ ನೀರು ಕುಡಿಬೇಕು ಅಂತ ಆಗ್ತಾ ಇದೆ, ಏನಾದರೂ ಮಾಡಿ ಅಂತ. ಆಗ 5 ನಿಮಿಷಕ್ಕೆ ಆ ದೊಡ್ಡ ವೈದ್ಯ ಸರ್ಜನ್ ಬಂದರು, ಎಲ್ಲ ಇವರ ರಿಪೋರ್ಟ್ ನೋಡಿದರು. ಇಲ್ಲ, ಇವರಿಗೆ ಸಂಪೂರ್ಣ ಗುಣ ಆಗಿದೆ, ಇವತ್ತಿನಿಂದ ಇವರಿಗೆ 5-6 ಲೀಟರ್ ನೀರನ್ನು ಕೊಡಬೇಕು, ಜಾಸ್ತಿ ನೀರು ಕೊಡಿ ಅಂತ ಆ ರಿಪೋರ್ಟಲ್ಲಿ ಬರೆದು ಹೋದರು. ಇದು ಮೊನ್ನೆ ನಡೆದ ಘಟನೆ ಇದು ಕರೋನಾ ಸಂದರ್ಭದಲ್ಲಿ. ಆದ್ದರಿಂದ ಅವರನ್ನು ಸ್ಮರಣೆ ಮಾಡಿದರೆ ನೋಡಿ, ಎಲ್ಲರೂ ಕೂಡ ಒಂದೊಂದು ಸ್ಪೆಷಲಿಸ್ಟ್ ಆಗಿ ಒಂದೊಂದು 2-2 ಆಪರೇಷನ್ ಮಾಡ್ತಾರೆ. ಪ್ರತಿನಿತ್ಯದಲ್ಲಿ ಇಡೀ ಜಗತ್ತಿನ ಎಲ್ಲ ಭಕ್ತರ ಮನಸ್ಸಿನ ಒಳಗಿರುವ ಎಲ್ಲ ರೋಗಗಳನ್ನು ಕೂಡ ಆಪರೇಷನ್ ಮಾಡ್ತಾ 352 ವರ್ಷಗಳಿಂದ ಆ ಬೃಂದಾವನದ ಒಳಗಡೆ ಇದ್ದು ಕೇವಲ ಅವರ ಅನುಷ್ಠಾನ ಪವಾಡ ಅವರ ಮಂತ್ರಶಕ್ತಿಯಿಂದ ಜಗತ್ತನ್ನು ಉದ್ಧಾರ ಮಾಡ್ತಾ ಇದ್ದಾರೆ ಮಹಾನುಭಾವರು, ಮಂತ್ರಾಲಯ ಪ್ರಭುಗಳು. ಹೀಗಾಗಿ ಅಂತಹ ಗುರುಗಳ ಆರಾಧನಾ ಮಹೋತ್ಸವ ನಮ್ಮ ಭಕ್ತಿ ಸುಧಾ ವಾಹಿನಿ ಬಹಳ ವಿಶೇಷವಾಗಿ ರಾಯರನ್ನು ನಂಬಿಕೊಂಡೆ ರಾಯರ ತುಂಬ ವಿಚಾರಗಳನ್ನು ಪ್ರಸ್ತುತಿಗಳನ್ನು ಮಾಡ್ತಾ ರಾಯರ ಕರುಣೆಯಿಂದಲೇ ನಡೀತಾ ಇರತಕ್ಕಂಥ ಸಂಸ್ಥೆ. ಈ ಆರಾಧನಾ ಮಹೋತ್ಸವದ ಸಂದರ್ಭದಲ್ಲಿ ಈ ಭಕ್ತಿ ಸುಧಾ ವಾಹಿನಿಯಿಂದ ಅನೇಕ ಭಕ್ತಿಯ ಸುಧಾಮೃತ ಇಡೀ ವಿಶ್ವದಾದ್ಯಂತ ಎಲ್ಲರಿಗೂ ಕೂಡ ಮುಟ್ಟುವಂತಹ ಕಾರ್ಯಕ್ರಮಗಳು ನಡೀಬೇಕು. ಗೀತಾ ಜಯಂತಿಯ ಗೀತಾ ಉಪನ್ಯಾಸ ಅಧಿಕ ಮಾಸದ ಅಖಂಡವಾದ ಸಂಪೂರ್ಣವಾದ ಚಾತುರ್ಮಾಸ್ಯದ ಸಂಗೀತೋತ್ಸವ, ಹೀಗೆ ಈ ಒಂದು
ಅನೇಕ ಕಾರ್ಯಕ್ರಮಗಳನ್ನು ಭಕ್ತಿ ಸುಧಾ ವಾಹಿನಿ, ತ್ರಿವಿಕ್ರಮ ಮೀಡಿಯಾ ಹೌಸ್ ಎಲ್ಲರೂ ಕೂಡ ಸೇರಿಕೊಂಡು ಇದನ್ನು ಬಹಳ ಉತ್ತಮವಾಗಿ ನಡೆಸ್ತಾ ಇದ್ದಾರೆ. ರಾಯರು, ಅವರ ಅಂತರ್ಯಾಮಿಯಾದ ವಾಯುದೇವರು, ಅವರ ಅಂತರ್ಯಾಮಿಯಾದ ಆ ಮೂಲ ರಾಮಚಂದ್ರ ದೇವರು ಎಲ್ಲರಿಗೂ ಕೂಡ ಈ ಆರಾಧನಾ ಸಂದರ್ಭದಲ್ಲಿ ರಾಯರು ತಮ್ಮ ಅನುಷ್ಠಾನದ ಆ ಪುಣ್ಯವನ್ನು ಬಹಿರ್ಮುಖರಾಗಿ ಕೊಡ್ತಾ ಇರ್ತಾರೆ. ಈ ಭಕ್ತಿ ಸುಧಾ ವಾಹಿನಿಯ ವೀಕ್ಷಕ ಬಾಂಧವರಿಗೆ ಹಾಗೂ ಎಲ್ಲರಿಗೂ ಕೂಡ ರಾಯರ ಅನುಗ್ರಹ ಪೂರ್ಣ ಆಗಲಿ ಅಂತ ಹೇಳ್ತಾ ಭಕ್ತಿ ಸುಧಾ ವಾಹಿನಿಯನ್ನು ವೀಕ್ಷಣೆ ಮಾಡಿದ ನಿಮ್ಮೆಲ್ಲರಿಗೂ ಕೂಡ ಆ ರಾಯರ ಅನುಗ್ರಹವನ್ನು ಪ್ರಾರ್ಥಿಸಿ ಈ ಬಾರಿ ನೀವೆಲ್ಲರೂ ಕೂಡ ನೀವೆಲ್ಲ ಸಬ್ಸ್ಕ್ರೈಬರ್ ಆಗಿದ್ದೀರಿ, ಮುಂದೆ ಈಚ್ ಒನ್ ಕ್ಯಾಚ್ ಒನ್ ಅಂತ ಒಂದು ರೀತಿಯಲ್ಲಿ ನೀವು ಇದನ್ನು ಸಬ್ಸ್ಕ್ರೈಬರ್ ಆಗಿ ಇನ್ನೊಬ್ಬರಿಂದ ಮಾಡಿಸಿ. ಇನ್ನೂ ನಿಮಗೆ ತುಂಬ ನಿಮ್ಮ ಬೆಲ್ಟ್ ವಿಸ್ತಾರ ಇದೆ ಅಂತಂದರೆ ಈಚ್ ಒನ್ ಆಲ್ ಕ್ಯಾಚ್ ಒನ್ ಎಲ್ಲರನ್ನೂ ಕೂಡ ಸೇರಿಸಿಕೊಂಡು ಈ ಒಂದು ಸಂಸ್ಥೆಯನ್ನು ಮುನ್ನಡೆಸಿ. ಇದರಿಂದ ತುಂಬ ಅನೇಕ ಕಾರ್ಯಕ್ರಮಗಳು, ದೇವರ ಕುರಿತಾದ ಅನೇಕ ವಿಚಾರಗಳು ಈ ವಾಹಿನಿಯಿಂದ ಬರ್ತಾ ಇದೆ. ರಾಯರ ಅನುಗ್ರಹ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಪ್ರಾರ್ಥಿಸಿ ನಾಲ್ಕು ಮಾತುಗಳನ್ನು ರಾಯರ ಪಾದಾರವಿಂದಕ್ಕೆ ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.